ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಒನ್ ಡೇ ನೈಟ್ ರೊಟೀನ್ ವ್ಲಾಗ್. ಸೊ ಈ ವ್ಲಾಗ್ ಶೂಟ್ ಮಾಡಿದಾಗ ನಾನು ಸ್ವಲ್ಪ ಸಿಕ್ಕಿದ್ದೆ, ಆದ್ರೂ ಕೆಲವೊಂದು ಕೆಲಸಗಳಿಗೆ ನನ್ನ ಪ್ರಿಯಾರಿಟಿ ಇದ್ದೇ ಇರುತ್ತೆ, ಹಾಗಾಗಿ ನಾನು ಆ ಕೆಲಸಗಳನ್ನು ಮಾಡಿಯೇ ಮುಗಿಸ್ಬೇಕು. ಸೊ ಅಂಥ ಕೆಲಸಗಳನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ನೈಟ್ ಕೆಲವೊಂದು ವರ್ಕ್ಸ್ನ ಪ್ಯಾರಲಲ್ ಆಗಿ ಮಾಡ್ತಾ ಇದ್ದೀನಿ, ಸೊ ದಟ್ ನನಗೆ ಟೈಮ್ ಮ್ಯಾನೇಜ್ ಆಗುತ್ತೆ, ಹಾಗೆಯೇ ಆಗಬೇಕಾಗಿರೋ ಕೆಲಸಗಳನ್ನು ಪರ್ಫೆಕ್ಟಾಗಿಯೇ ಆಗುತ್ತೆ. ಮನೆಯಲ್ಲಿ ಹಸಿ ಕೊಬ್ಬರಿ ಇದ್ದರೆ ನಾನು ಈ ರೀತಿ ಹಸಿ ಕೊಬ್ಬರಿನ ತುರಿದು ಫ್ರಿಡ್ಜ್ನಲ್ಲಿ ಇಟ್ಕೊಳ್ತೀನಿ, ಸೊ ದಟ್ ನನಗೆ ಟೈಮ್ ಸೇವ್ ಆಗುತ್ತೆ, ಹಾಗೆಯೇ ಕೊಬ್ಬರಿ ಬೇಗನೆ ಹಾಳಾಗೋದಿಲ್ಲ. ಈ ರೀತಿ ಮಾಡಬೇಕಾದ್ರೆ ನಾನು ಅದರಿಂದ ಹಾಲನ್ನು ಸಪ್ರೇಟ್ ಮಾಡಿ ಇಟ್ಕೊಳ್ತೀನಿ. ಹಾಲಿನೊಟ್ಟಿಗೆನೆ ಇಟ್ಟರೆ ಏನಾಗುತ್ತೆ ಅಂದರೆ ತುಂಬ ದಿನ ಅಂದರೆ ಸ್ವಲ್ಪ ಲಾಂಗ್ ಟೈಮ್ ಅದು ಸ್ಟೋರ್ ಆಗಲಿಕ್ಕೆ ಆಗೋದಿಲ್ಲ, ಬೇಗನೆ ಹಳಸೋಗೋಂತಹ ಚಾನ್ಸಸ್ ಇರುತ್ತೆ. ಅದ್ರ ಬದಲಿಗೆ ಈ ರೀತಿ ಹಾಲನ್ನು ಸಪ್ರೇಟ್ ಮಾಡಿ ಬರೀ ಕೊಬ್ಬರಿ ತುರಿನ ಮಾತ್ರ ಇಟ್ಕೊಳ್ಳೋದ್ರಿಂದ ಇದು ನನಗೆ ನಿಯರ್ಲಿ 20-30 ಡೇಸ್ ಬರುತ್ತೆ. ಇದೇ ರೀತಿನೇ ನಾನು ಪ್ರತಿ ಸರಿನೂ ಹಸಿ ಕೊಬ್ಬರಿನ ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕೆ ಫಾಲೋ ಮಾಡ್ತೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಇದರಿಂದ ಒಂದು ಸ್ಟ್ರೈನರ್ನ ಉಪಯೋಗಿಸ್ಕೊಂಡು ಹಾಲನ್ನು ಸಪ್ರೇಟ್ ಮಾಡಿ ಇಟ್ಕೋಬೋದು. ಈ ಹಾಲನ್ನು ನಾನು ಹಾಗೆಯೇ ಬಿಸಾಡೋದಿಲ್ಲ, ಇದರಿಂದ ನಾನು ಕೊಬ್ಬರಿ ಎಣ್ಣೆನ ಪ್ರಿಪೇರ್ ಮಾಡ್ಕೊಳ್ತೀನಿ. ಹಾಗೆಯೇ ಈ ಹಾಲನ್ನ ಉಪಯೋಗಿಸ್ಕೊಂಡು ಯಾವುದಾದ್ರು ರೈಸ್ ಬಾತ್ ಅಥವಾ ಕೊಕೊನೆಟ್ ರೈಸ್ಗೂ ನಾನು ಈ ಹಾಲನ್ನ ಉಪಯೋಗಿಸ್ಕೊಳ್ತೀನಿ. ಈಗ ಸಪ್ರೇಟ್ ಮಾಡ್ಕೊಂಡಿರುವಂತಹ ಕೊಬ್ಬರಿನ ನಾನು ಕಂಟೈನರ್ಗೆ ಹಾಕ್ಕೊಂಡು ಈ ಥರ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಳ್ತೀನಿ. ಸೊ ಕುಕಿಂಗ್ ಮಾಡಬೇಕಾದ್ರೆ ನನಗೆ ಫ್ರೀಜರ್ನಿಂದ ತೆಗೆದು ಕೂಡಲೇ ಹಾಗೆಯೇ ಯೂಸ್ ಮಾಡ್ಬೋದು ಅಂತ. ಹಾಗೆ ಕೊಬ್ಬರಿ ಹಾಲನ್ನು ನಾನು ನೆಕ್ಸ್ಟ್ ಡೇ ಕೊಕೊನೆಟ್ ರೈಸ್ ಯೂಸ್ ಮಾಡಲಿಕ್ಕೆ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಅವರ ಫೇವ್ರೇಟ್ ಫುಡ್ ಕಂಫರ್ಟ್ ಫುಡ್ ಅಂತ ಒಂದಿರುತ್ತಲ್ವ, ಸೊ ನನಗೆ ಪರ್ಟಿಕ್ಯುಲರ್ಲಿ ನಾನು ಸಿಕ್ಕಿದ್ದಾಗ ಅಥವಾ ನನ್ನ ಮೈಂಡ್ ಅಷ್ಟು ಪರ್ಫೆಕ್ಟ್ ಆಗಿಲ್ಲ ಅಂದಾಗ ನಾನು ಪ್ರಿಫರ್ ಮಾಡೋದು ಒನ್ ಪಾಟ್ ರೆಸಿಪೀಸ್. ಅದರಲ್ಲೂ ಕಿಚಡಿ ಮತ್ತು ರಸಮ್ ರೈಸ್ ಅಂದರೆ ನನ್ನ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ನಾನು ಸ್ವಲ್ಪ ಬೆಟರ್ ಆಗಿ ಫೀಲ್ ಆಗ್ತೀನಿ, ಹಾಗೆಯೇ ನನ್ನ ಮೈಂಡ್ ಸೆಟ್ ಆಗುತ್ತೆ. ಹೇಗಿದ್ರೂ ನನಗೆ ಸ್ವಲ್ಪ ಸಿಕ್ಕಿದೆ, ಹಾಗೆಯೇ ನನಗೂ ರಿಷಿಗೂ ಇಬ್ಬರಿಗೆ ಆಗಿರೋದ್ರಿಂದ ಇಲ್ಲಿ ನಾನು ರಸಮ್ ರೈಸ್ನ ಪ್ರಿಪೇರ್ ಮಾಡ್ಕೊಳ್ತೀನಿ. ವೆದರ್ಗೂ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಅಡುಗೆ ಬೇಗನೆ ಆಗಬೇಕು, ಪೇಷನ್ಸ್ ಇಲ್ಲ ಅಷ್ಟೊತ್ತು ಅಡುಗೆ ಮಾಡಲಿಕ್ಕೆ ಅನ್ನೋ ಟೈಮಲ್ಲಿ ಈ ಥರ ಫುಡ್ನ ತುಂಬ ಪ್ರಿಫರ್ ಮಾಡ್ತೀನಿ. ಕ್ವಿಕ್ಕಾಗಿಯೂ ಆಗುತ್ತೆ, ಹಾಗೆಯೇ ಈಸಿಯಾಗಿಯೂ ಆಗುತ್ತೆ. ನಾನು ರೀಷಿಗೆ ಆಲ್ರೆಡಿ ತಿನ್ಸ ಆಯಿತು, ಈಗ ನಾನು ನನ್ನ ರಸಮ್ ರೈಸ್ನ ಎಂಜಾಯ್ ಮಾಡ್ತಾ ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಇದ್ದೀನಿ. ಯೂಶ್ವಲಿ ರೆಗ್ಯುಲರ್ಲಿ ಟಿ ವಿನ ಪ್ರಿಫರ್ ಮಾಡೋದಿಲ್ಲ ಊಟ ಮಾಡಬೇಕಾದ್ರೆ, ಆದರೆ ಕೆಲವೊಮ್ಮೆ ಈ ರೀತಿ ಆಗಲಿ ಆಗುತ್ತೆ. ಡಿನ್ನರ್ ಆದ ನಂತರ ರಿಷಿಗೆ ಸ್ವಲ್ಪ ಸ್ಕ್ರೀನ್ ಟೈಮ್ನ ಕೊಟ್ಟು, ಸ್ಕ್ರೀನ್ ಅಂದರೆ ನಾನು ಪರ್ಟಿಕ್ಯುಲರ್ಲಿ ಫೋನ್ನ ಕೊಡೋದಿಲ್ಲ, ಜಸ್ಟ್ ಟಿ ವಿಯಲ್ಲೇ ಕಾರ್ಟೂನ್ ನೋಡಲಿಕ್ಕೆ ಪರ್ಮಿಷನ್ ಕೊಡ್ತೀನಿ. ದಟ್ ಒನ್ ಅವರ್ ಅಷ್ಟೇ. ಒನ್ ಅವರ್ ಒಳಗಡೆ ನಾನು ನನ್ನ ಕಿಚನಲ್ಲಿ ಇರುವಂತಹ ಕೆಲವೊಂದು ಕೆಲಸಗಳನ್ನು ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ವೀಕ್ಲಿ ಒನ್ಸ್ ನಾನು ತುಪ್ಪ ಮಾಡ್ಕೊಳ್ತೀನಿ, ಹಾಗಾಗಿ ಇಲ್ಲಿ ನಾನು ಬೆಣ್ಣೆನ ತೆಗೆದು ಎತ್ತಿಟ್ಕೊಳ್ತಿದ್ದೀನಿ. ಸೊ ಹಾಗಿರೋ ಬೆಣ್ಣೆನ ಹಾಗೆ ತುಪ್ಪಕ್ಕೆ ಇಟ್ಟು ಪ್ಯಾರಲಲ್ ಆಗಿ ಕಿಚನಲ್ಲಿರುವಂತಹ ಯುಟೆನ್ಸಿಲ್ಸನ್ನು ನಾನು ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ರೀತಿ ವಾಶ್ ಮಾಡಿ ಎತ್ತಿಟ್ಕೊಳ್ಳೋದ್ರಿಂದ ನನಗೆ ಮಾರ್ನಿಂಗೇ ಕಿಚನಲ್ಲಿ ಅಡುಗೆ ಮಾಡಲಿಕ್ಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ. ಇಲ್ಲಾಂದರೆ ಆ ಕಿಚನಲ್ಲಿರುವಂತಹ ಪಾತ್ರೆ, ಸಿಂಕ್ನಲ್ಲಿರುವಂತಹ ಪಾತ್ರೆ ಎಲ್ಲನೂ ಅಲ್ಲಲ್ಲೇ ಇದ್ದರೆ ಮಾರ್ನಿಂಗ್ ಆ ವೈಬ್ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಆದಷ್ಟು ನಾನು ರಾತ್ರಿನೇ ಕಿಚನಲ್ಲಿರುವಂತಹ ಕೆಲವೊಂದು ಇಂಪಾರ್ಟೆಂಟ್ ವರ್ಕ್ಸ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದು 10 ನಿಮಿಷ ಪೇಷನ್ಸ್ ಆಗಿ ನಾವು ಮಾಡಬೇಕಾಗಿರುವಂತಹ ಈ ಕ್ಲೀನಿಂಗ್ ವರ್ಕ್ನ ಮಾಡ್ಕೊಳ್ಳೋದ್ರಿಂದ ಜಿರಳೆ ಕಾಟ ಆಗಿರ್ಬೋದು, ನುಸಿ ಹುಳ, ನೊಣಗಳು ಇವುಗಳೆಲ್ಲನೂ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಆದಷ್ಟು ನಾನು ನೈಟ್ ಕಿಚನ್ನ ಸ್ವಲ್ಪ ಕ್ಲೀನಾಗಿಟ್ಟು ಮಲಗಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಪ್ರತಿದಿನ ಡೇ ಅಲ್ಲಿ ಯೂಸ್ ಮಾಡಿರುವಂತಹ ವಾಟರ್ ಬಾಟಲ್ಸ್ನ ಕಂಪಲ್ಸರಿ ಬಿಸಿನೀರಲ್ಲಿ ತೊಳೆದು ಎತ್ತಿಟ್ಕೊಳ್ತೀನಿ. ನೆಕ್ಸ್ಟ್ ಡೇಗೆ ಅದರಿಂದ ಯಾವುದೇ ರೀತಿಯಾದಂತಹ ಬ್ಯಾಡ್ ಸ್ಮೆಲ್ ಬರಲ್ಲ ಅನ್ನೋ ರೀಸನ್ಗೆ ಅಷ್ಟೇ. ಸೊ ಇಷ್ಟೆಲ್ಲ ಮುಗಿಸಿದ ನಂತರ ನಾನು
ನೆಕ್ಸ್ಟ್ ಡೇಗೆ ಕೆಲವೊಂದು ಪ್ರಿಪ್ರೇಷನ್ಸ್ನ ನಾನು ನೈಟಲ್ಲಿ ಮಾಡಿ ಇಟ್ಕೊಳ್ತೀನಿ. ಅದರಲ್ಲಿ ಮೊದಲಿಗೆ ನನಗೆ ಅಂಬ್ಲಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಸೊ ಅಂಬ್ಲಿ ರೆಡಿ ಮಾಡ್ಕೊಳ್ಳಿಕ್ಕೆ ಇಲ್ಲಿ ನಾನು ಜೋಳದ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ನಾನು ಬೆಳಗಿನ ಹೊತ್ತು ಆಲ್ಮೋಸ್ಟ್ ಅಂಬ್ಲಿ ಕೊಡಲಿಕ್ಕೆ ಟ್ರೈ ಮಾಡ್ತಿದ್ದೀನಿ, ಹಾಗಾಗಿ ರಾತ್ರಿನೇ ಈ ರೀತಿ ಅಂಬ್ಲಿಗೆ ಬೇಕಾಗಿರುವಂತಹ ಸಿದ್ಧತೆ ಮಾಡಿಟ್ಕೊಂಡು ಅದನ್ನು ಓವರ್ ಫರ್ಮೆಂಟ್ ಆಗಲಿಕ್ಕೆ ಬಿಡಬೇಕು ನಾವು ಮಾಡ್ಕೊಂಡಿರುವಂತಹ ಗಂಜಿನ. ಇದರಿಂದ ಪ್ರೋಬಯಾಟಿಕ್ ಉತ್ಪತ್ತಿ ಆಗುತ್ತೆ ಆ ಗಂಜಿಯಲ್ಲಿ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಹಾಗೆ ನಮ್ಮ ಗಟ್ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ನೈಟೇ ಈ ರೀತಿ ಮಾಡಿ ಇಟ್ಕೊಳ್ತೀನಿ. ಸೊ ಅದು ಆಗೋದ್ರೊಳಗಡೆ ನೆಕ್ಸ್ಟ್ ಡೇಗೆ ಬಾದಾಮಿ ನೆನೆಸ್ಬೇಕಾಗಿರುವಂಥದ್ದನ್ನು ನೆನೆಸಿಟ್ಟು, ಹಾಗೆಯೇ ಬ್ರೌನ್ ರೈಸ್ ಕುಕ್ ಮಾಡಲಿಕ್ಕೆ ಇತ್ತು ಮಾರ್ನಿಂಗ್, ಅದನ್ನು ನಾನು ಇಲ್ಲಿ ನೆನೆಸಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಥಿಕ್ ಆಗಿ ಆದ ನಂತರ ಇದನ್ನು ನಾನು ಆಫ್ ಮಾಡಿ ಹಾಗೆ ಫರ್ಮೆಂಟ್ ಆಗಲಿಕ್ಕೆ ಬಿಡ್ತಿದ್ದೀನಿ. ನೆಕ್ಸ್ಟ್ ಡೇ ಕ್ಯಾಬೇಜ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಮಾರ್ನಿಂಗ್ ಎದ್ದು ಅದನ್ನು ಕಟ್ ಮಾಡಿ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಅದ್ರ ಬದಲಿಗೆ ನಾನು ನೈಟಲ್ಲೇ ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಮಾರ್ನಿಂಗ್ ನನಗೆ ಯಾವುದೇ ಹರಿನೂ ಇರೋದಿಲ್ಲ. ಕೆಲವೊಂದು ಕೆಲಸಗಳು ಬೆಳಗಿನ ಜಾವ ಮಾಡಲಿಕ್ಕೆ ತುಂಬಾ ಟೈಮ್ ತಗೊಳುತ್ತೆ, ಆದ್ರಿಂದ ನಮಗೆ ಆಗಬೇಕಾಗಿರುವಂತಹ ಟೈಮ್ಗೆ ಕೆಲಸಗಳು ಆಗೋದಿಲ್ಲ. ಹಾಗಾಗಿ ನಾನು ಹಿಂದಿನ ದಿನ ರಾತ್ರಿನೇ ಕಟ್ ಮಾಡಿ ಇಟ್ಕೋಬಹುದಾದಂತಹ ವೆಜಿಟೇಬಲ್ಸ್ ಆಗಿರ್ಬೋದು ಅಥವಾ ಮೀಲ್ಸ್ಗೆ ಬೇಕಾಗಿರುವಂತಹ ಪ್ರೀ ಪ್ರಿಪ್ರೇಷನ್ಸ್ ಆಗಿರ್ಬೋದು ಈ ರೀತಿ ಮಾಡಿ ಇಟ್ಕೊಳ್ತೀನಿ. ಸೊ ದಟ್ ನನಗೆ ಮಾರ್ನಿಂಗ್ ಟೈಮ್ ಸೇವ್ ಆಗುತ್ತೆ, ಹಾಗೆ ಪರ್ಫೆಕ್ಟ್ ಆಗಿ ನಾನು ಏನು ಅನ್ಕೊಂಡಿದ್ನೋ ಆ ಅಡುಗೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನಾವು ಸ್ವಲ್ಪ ಪೇಷನ್ಸ್ನ ತಗೊಂಡು ಹಾಗೆ ಸ್ವಲ್ಪ ಟೈಮ್ನ ಮ್ಯಾನೇಜ್ ಮಾಡಿಕೊಂಡ್ರೆ ನಮ್ಮ ಕಿಚನ್ನ ನಾವು ತುಂಬ ಕ್ಲೀನ್ ಆಗಿ ಮೇಂಟೈನ್ ಮಾಡ್ಬೋದು, ಹಾಗೆಯೇ ಹೈಜೀನ್ ಆಗಿನೂ ಇಟ್ಕೋಬಹುದು. ರಾತ್ರಿ ಒಂದು 10 ನಿಮಿಷ ಇದಕ್ಕಾಗಿ ಟೈಮ್ನ ಮೀಸಲಿಟ್ಟರೆ ನೆಕ್ಸ್ಟ್ ಡೇಗೆ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಅಷ್ಟೊತ್ತಿಗೆ ರಿಷಿಕ್ ಸ್ಕ್ರೀನ್ ಟೈಮು ಮುಗಿದಿತ್ತು. ಈಗ ಅವನಿಗೆ ಲಾಸ್ಟ್ 2-3 ಮಂತ್ಸಿಂದ ನಾನು ಮಹಾಭಾರತ ಹೇಳ್ತಿರ್ಲಿಲ್ಲ, ಹಾಲಿಡೇಸಲ್ಲಿ ಹೇಳ್ತಾ ಇದ್ದಿದ್ದು ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ. ಈಗ ಮತ್ತೆ ನಾನು ಮಹಾಭಾರತ ಕಥೆನ 15 ಮಿನಿಟ್ಸ್ ಹೇಳಲಿಕ್ಕೆ ಶುರು ಮಾಡಿದ್ದೀನಿ. ಮಹಾಭಾರತದಿಂದ ತುಂಬ ಲೈಫ್ ಲೆಸನ್ಸ್ ಕಲಿಬೋದು. ಸೊ ಆ ಲೈಫ್ ಲೆಸನ್ಸ್ ಎಲ್ಲ ಬರುತ್ತೆ ಅಂತ ಹೇಳಲ್ಲ, ಅದರಲ್ಲಿ ಕೆಲವೊಂದಾದ್ರೂ ನಮ್ಮ ಲೈಫಲ್ಲಿ ಅಳವಡಿಸ್ಕೋಬೇಕು ಅಂತ ಈ ನನ್ನ ಪ್ರಯತ್ನ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ, ಮತ್ತೊಂದು ವ್ಲಾಗ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.